ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ಯಾಕೇಜ್ ಯಾರೂ ಘೋಷಣೆ ಮಾಡಿಲ್ಲ ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಸುಮಾರು 20 ಲಕ್ಷ ಕೋಟಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವ ಮೂಲಕ ಗಾಂಧಿ ಕಂಡ ಕನಸು ನನಸು ಮಾಡಲು ಹೊರಟಿರುವುದು ದೇಶದ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ಹಿರಿಯ ಮುಖಂಡ ಬಿಆರ್ ಸಂಗಪ್ಪಗೌಡ ಹೇಳಿದರು ಅವರು ತಾಲ್ಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು ಕೊರೋನಾ ಮಹಾಮಾರಿ ರೋಗವನ್ನು ತಡೆಯುವಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ದಿಟ್ಟ ನಿರ್ಧಾರ ಇಂದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ವಿದೇಶಿ ವಸ್ತುಗಳಿಗೆ ಕಡಿವಾಣ ಹಾಕಿ ಸ್ವದೇಶಿ ವಸ್ತುಗಳಿಗೆ ಹೆಚ್ಚಿನ ಒತ್ತು ಕೊಡುವ ಪ್ರಧಾನಿ ಮೋದಿ ಪ್ಯಾಕೇಜ್ ದೇಶದ ಬೆಳವಣಿಗೆಗೆ ಅನುಕೂಲವಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಕೆಲವೊಂದು ಮಹತ್ವಪೂರ್ಣವಾದ ಕಾಯ್ದೆಗಳನ್ನು ಜಾರಿಗೆ ತಂದು ಮಾದರಿಯಾಗಿದ್ದಾರೆ ಬರುವ ದಿನಗಳಲ್ಲಿ ಸಮಾನ ನಾಗರಿಕತೆ ಕಾಯ್ದೆ ಕಾನೂನು ಜಾರಿಗೆ ತರುವ ಮೂಲಕ ದೇಶದಲ್ಲಿ ಕ್ರಾಂತಿ ಮಾಡಬೇಕೆಂದು ಬಿಆರ್ ಸಂಗಪ್ಪಗೌಡ ಆಗ್ರಹಿಸಿದರು ಬಹಳ ದೊಡ್ಡ ಪ್ರಮಾಣದಾಗ ಜಗತ್ತಿನಾಗ ದೇಶನಾಗ ಹಬ್ಬಿಕೊಂಡಿತ್ತು ಅದು ಯಾವಾಗ ಮುಗಿತೈತಿ ಅಂತಕಂತದ್ದು ನಿರ್ಣಯ ಇಲ್ಲ ಆದರೂ ಜಗತ್ತಿನ ವಿಚಾರದಾಗ ನೋಡಿದ್ರೆ ನಮ್ಮ ಇಂಡಿಯಾದಾಗ ಅಷ್ಟೇ ಆ ಪ್ರಮಾಣದಾಗ ಇಲ್ಲ ಆ ಲೆಕ್ಕದಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ನಮ್ಮ ದೇಶದೊಳಗೆ ಆಡಳಿತಾತ್ಮಕ ದೃಷ್ಟಿಯಿಂದ ಕಂಟ್ರೋಲ್ ಮಾಡೋದ್ರು ಅಂತ ಹಿಂಗೆ ಅನ್ಸಾಕೈತಿ ಅದಕ್ಕೆ ಮೋದಿಯವರಿಗಾಗಲಿ ಇಲ್ಲಿ ಯಡಿಯೂರಪ್ಪನವ್ರಿಗಾಗಲಿ ಒಂದು ಸ್ವಲ್ಪ ಧನ್ಯವಾದಗಳನ್ನು ಹೇಳಬೇಕು ಮತ್ತು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆಗೂ ಇವತ್ತಿನ ದಿವಸ ಧನ್ಯವಾದಗಳನ್ನು ಹೇಳಬೇಕು ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಇಂಥ ಸಂದರ್ಭ ಭಾಳ ಭಯಾನಕ ಸಂದರ್ಭ ಐತಿ ಎಲ್ಲ ಉದ್ಯೋಗಗಳು ಬಂದಾಗಿದ್ದವು ಎಲ್ಲ ಸಾರಿಗೆ ಬಂದಾಗೈತಿ ಎಲ್ಲ ಟ್ಯಾಕ್ಸ್ಗಳು ಬರೆದು ಬಂದಾಗಿದ್ದವು ಅಂಥದ್ರೊಳಗೆ ಇವತ್ತಿನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಇವತ್ತಿನ ದೇಶಕ್ಕೆ ಕೊಡಾಕತ್ತಿದ್ದಾರೆ ಅಂದರೆ ಇದನ್ನು ಎಷ್ಟು ವರ್ಣನೆ ಮಾಡಿದ್ರು ತೀರದು ಎಷ್ಟು 20 ಲಕ್ಷ ಕೋಟಿ ಕೊಡ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಸ್ವರಾಜ್ಯ ಸಿಕ್ಕಾಗಿಂದನೂ ಯಾವ ಪ್ರಧಾನಮಂತ್ರಿ ಈ ರೀತಿ ಆಗಿಲ್ಲ ಮಾಡಿಲ್ಲ ಆ 20 ಲಕ್ಷ ಕೋಟಿ ರೂಪಾಯಿ ಒಂದು ಎರಡು ಪ್ಯಾಕೇಜ್ ನೋಡಿದ್ವಿ ನಾವು ಇಂಡಸ್ಟ್ರಿಯಲ್ ಪ್ಯಾಕೇಜ ಮತ್ತು ಕೃಷಿ ಪ್ಯಾಕೇಜ ಇನ್ನೂ 3 ಪ್ಯಾಕೇಜನ್ನು ಬರುವುದು ಎರಡು ಪ್ಯಾಕೇಜಾಗಿ ನೋಡಿದ್ರೆ ಇಂಡಸ್ಟ್ರಿಯಲ್ ಪ್ಯಾಕೇಜ್ ನೋಡಿದ್ರೆ ನನಗನ್ಸತಿ ಸ್ವದೇಶಿ ಮಾಲಕ್ಕೆ ಒತ್ತು ಕೊಡಬೇಕು ಇವತ್ತಿನ ವಿದೇಶಿ ಮಾಲ್ ನಮ್ಮ ದೇಶಕ್ಕೆ ತರಬಾರ್ದು ಅಂತಕ್ಕಂಥ ವಿಚಾರ ಮೋದಿ ಬಂದರು ಆ ವಿಚಾರ ನೋಡಿದ್ರೆ ಮಹಾತ್ಮ ಗಾಂಧಿ ಕಂಡು ಕನಸು ಸ್ವದೇಶನ ಉಪಯೋಗ ಮಾಡಬೇಕು ಖಾದಿನ ಉಪಯೋಗ ಮಾಡ್ತಿದ್ರಲ್ಲ ಅದು ಮೋದಿ ಇವತ್ತು ಇಂಪ್ಲಿಮೆಂಟ್ ಮಾಡಾಕದಾರ್ಥ ಹಿಂಗೆ ಅನ್ಸಾಕೈತಿ ಅದಕ್ಕೆ 20 ಲಕ್ಷ ಕೋಟಿ ರೂಪಾಯಿದ್ದ ಇವತ್ತು ನಮ್ಮ ದೇಶದಾಗ ಸರಿಯಾಗಿ ವಿನಿಯೋಗ ಆದರೆ ಸರಿಯಾಗಿ ಮುಟ್ಟರೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನಮ್ಮ ಇಂಡಿಯಾ ಎದ್ದು ಕಾಣ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ಉದ್ಯೋಗ ದೃಷ್ಟಿಯಿಂದಾಗಲಿ ಆರ್ಥಿಕ ದೃಷ್ಟಿಯಿಂದಾಗಲಿ ಸಾಮಾಜಿಕ ದೃಷ್ಟಿಯಿಂದಾಗಲಿ ಎಲ್ಲ ದೃಷ್ಟಿಯಿಂದ ಇದು ಮುಂದೆ ಬರ್ತೈತಿ ಅಂತಕ್ಕಂಥದ್ದು ಅದೊಂದು ವಿಶ್ವಾಸ ನನಗೆ ಅನಿಸೋದೈತಿ ಅದೇ ರೀತಿ ಯಡಿಯೂರಪ್ಪನವರು ಒಂದು ಎರಡು ಪ್ಯಾಕೇಜ್ ಬಿಡುಗಡೆ ಮಾಡಿದ್ರು ಎರಡು ಪ್ಯಾಕೇಜಾಗಿ 1800 ಕೋಟಿ ರೂಪಾಯಿ ಏನಾಗಿತ್ತು ಅದು ಸಣ್ಣ ರೈತರಿಗೆ ಅನುಕೂಲ ಆಗಿತ್ತು ಸಣ್ಣ ಬಡವರಿಗೆ ಅನುಕೂಲ ಆಗಿತ್ತು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಯಿತು ಅದಕ್ಕೆ ಈ ಎರಡು ಪ್ಯಾಕೇಜ್ ನೋಡಿದ್ರೆ ಮೋದಿಯವ್ರ ಪ್ಯಾಕೇಜ ಮತ್ತು ಯಡಿಯೂರಪ್ಪನ ಪ್ಯಾಕೇಜ್ ನೋಡಿದ್ರೆ ಒಂದು ಸ್ವಲ್ಪ ರೈತರ ಸಲುವಾಗಿ ಬಡವರ ಸಲುವಾಗಿ ಸಾಮಾಜಿಕ ನ್ಯಾಯ ಸಲುವಾಗಿ ಒತ್ತು ಕೊಟ್ಟಿದಾರಪ್ಪ ಅಂತ ಹೇಳ್ತಿದ್ದು ಭವನ ಬರಾಕೈತಿ ಅದಕ್ಕೆ ಮೋದಿಯವ್ರಲ್ಲಿ ಇನ್ನೊಂದು ನಾವು ವಿನಂತಿ ಮಾಡ್ಕೊಳ್ತಾನೆ ಏನಪ್ಪ ಅಂದ್ರೆ ದೇಶದ ರೈತರಿಗೆ ಭಾಳ ಒತ್ತು ಕೊಡಬೇಕಾಯ್ತು ರೈತರ ಸಲುವಾಗಿ ಭಾಳ ವ್ಯವಸ್ಥೆಯ ಅದನ್ನು ಮುತುವರ್ಜಿ ವಹಿಸಿ ರೈತರ ಸಲುವಾಗಿ ಕಾರ್ಯಕ್ರಮ ಹಾಕ್ಕೊಳ್ಬೇಕು ಮತ್ತು ರೈತ ಬೆಳೆದ ಬೆಳೆಗಳನ್ನ ವ್ಯವಸ್ಥೆಯ ಮಾರ್ಕೆಟ್ ಆಗ್ತಕ್ಕಂಥ ವ್ಯವಸ್ಥೆಗೆ ಅನುಕೂಲ ಆಗಬೇಕು ಮತ್ತು ರೈತರ ಕೃಷಿ ಇಸ್ರೇಲ್ ಮಾದರಿ ಕೃಷಿ ಆಗಲಿ ಇಂಥ ಹೊಸ ಹೊಸ ಕೃಷಿ ಬರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅದಲ್ಲದೆ ದೇಶದೊಳಗೆ ಒಂದು ಹೊಸದೊಂದು ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಮಾಡೋದೋ ಮಾಡೋದ ಮಂದಿ ಮಾಡೋದು ಮಾಡೋದಲ್ಲ ಹೊಸದು ಏನಾರ ಮಾಡಬೇಕು ಹೊಸದು ಮಾಡೋದಂದ್ರೆ ಕೆಲವು ಮಾಡಿದ್ದಾರೆ ದಿಟ್ಟ ನಿಲ್ಲ ತೊಗೊಂಡ 371 ರದ್ದುಪಡಿಸೋದಾಗಲಿ ತಲಾಖ್ ಆಗಲಿ ಇಂಥವು ಕೆಲವು ಒಳ್ಳೆ ಒಳ್ಳೆ ಕೆಲಸ ಮಾಡಿದರು ಇನ್ನೂ ಮುಂದೆ ಅಂಥವು ಕೆಲವು ಮಾಡಬೇಕು ಪಿ ಓ ಕಿ ರದ್ದುಪಡಿಸಬೇಕು ಮತ್ತು ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಸಮಾನ ನಾಗರಿಕತೆ ದೇಶದಾಗ ಬರ್ತಕ್ಕಂಥ ವ್ಯವಸ್ಥೆಗೆ ಮೋದಿ ತಯಾರು ಮಾಡಬೇಕು ಸಮಾನ ನಾಗರಿಕತೆ ಬರಬೇಕು 100ಕ್ಕೆ 100 ವೋಟಿಂಗ್ ಪರಿಸ್ಥಿತಿ ಬರಬೇಕು ಮತ್ತು ಎಸ್ ಸಿ ಎಸ್ ಟಿ ಯಂಗ್ ರಿಸರ್ವೇಷನ್ ಕೊಟ್ಟಿದಾರಲ್ಲ
ಆ ರೀತಿ ಒಬಿಸಿ ಮಂದಿಗೂ ಪಾರ್ಲಿಮೆಂಟ್ನಾಗ ಅಸೆಂಬ್ಲಿ ಒಳಗೆ ಇವತ್ತಿನ ದಿವಸ ರಿಸರ್ವೇಷನ್ ಸಿಗತಕ್ಕಂಥ ವ್ಯವಸ್ಥೆ ಆಗಬೇಕು. ಇವೆಲ್ಲ ಆದರೆ ಸಮಾನ ನಾಗರಿಕತೆ ಬಂದ್ರೆ ಇವತ್ತಿನ ಸೆಕೆಂಡ್ ಒಬ್ಬ ಕ್ರಾಂತಿ ಪುರುಷ ಆತಾವ್. ಯಾಕಂದ್ರೆ ಆರ್ಥಿಕ ಹಿಂದುಳಿದವರು ಆರ್ಥಿಕ ಮುಂದುಳಿದವರು ಅಂತಕ್ಕಂಥ ವಿಚಾರ ಮೇಲೆ ಇವತ್ತಿನ ದಿವಸ ದೇಶ ಒಂದು ಹುಟ್ಟು ಹಾಕ್ಬೇಕು. ಜಾತಿ ತಮ್ಮ ತಮ್ಮೊಳಗೆ ಇರಲಿ, ಅದು ಧರ್ಮ ತಮ್ಮ ತಮ್ಮೊಳಗೆ ಇರಲಿ, ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಸಮಾನ ನಾಗರಿಕತೆ ಬರಬೇಕು, ಎಲ್ಲರಿಗೂ ಅತ್ರದ ಅನುಕೂಲ ಸಿಗಬೇಕು. ಆರ್ಥಿಕ ಹಿಂದುಳಿದವರು ಆರ್ಥಿಕ ಮುಂದುಳಿದವರು ಎರಡೇ ವರ್ಗ ಇರಬೇಕು ದೇಶಕ್ಕೆ. ಮತ್ತು ಚುನಾವಣೆದು ಒಂದು ಸ್ವಲ್ಪ ಹೊಸ ಸಿಸ್ಟಮ್ ಬರಬೇಕು. ಯಾಕಂದ್ರೆ ಬ್ರಿಟಿಷರಿಗೆ ದೇಶ ಗುಲಾಮರಾಗಿತ್ತು. ಇವತ್ತಿನ ದೇಶ ಆಗಿರ್ತಕ್ಕಂಥ ಈ ಶ್ರೀಮಂತ ಬಂಡೋಲ್ಶಾಹಿ ವರ್ಗಕ್ಕೆ ಮತ್ತು ಕುಟುಂಬಶಾಹಿ ವರ್ಗಕ್ಕೆ ಭ್ರಷ್ಟಾಚಾರಿ ವರ್ಗಕ್ಕೆ ಈ ಉಳಿದ ಜನ ಎಲ್ಲ ಗುಲಾಮರಾಗಿದ್ದಾರೆ ದೇಶ. ಈ ದೇಶ ಗುಲಾಮಗಿರಿ ಹೋಗ್ಬೇಕಾದ್ರೆ ಸಮಾನತೆ ಬರಬೇಕಾದ್ರೆ ಇದು ನರೇಂದ್ರ ಮೋದಿಯವರು ಸಮಾನ ನಾಗರಿಕತೆ ತರಬೇಕು ಅಂತ ತಿಳಿದು ನಾ ಒತ್ತಿ ಒತ್ತಿ ಇವತ್ತಿನ ದಿವಸ ನಿಮ್ಮ ಮುಖಾಂತರ ಹೇಳಬೇಕಾಗಿತ್ತು. ಈಗ ರಾಯಬಾಗ ಶಾಸಕರು ಒಂದು ಊರಿಗೆ ಏನು ಒಂದು 20 ಕಿಟ್ ಕೊಡೋದ್ರಲ್ಲ ಕೂಡಲಿ ಕೊಡಾಕಬೇಡನಲ್ಲ, ಆದರೆ ಇದು ನಮಗೆ ಸರಿ ಅನಿಸೋಲ್ಲ. ಯಾಕಂದರೆ ಓಟ್ ಹಾಕಕ್ಕೆ ಎಲ್ಲ ಜನನೂ ಬೇಕು, ಕಿಟ್ ಕೊಡಕ್ಕೆ ಕೆಲವು ಜನ ಬೇಕಂದ್ರೆ ಇದು ತಪ್ಪು ಅನಿಸ್ತೈತಿ ಸಾರ್ವಜನಿಕರಲ್ಲಿ. ಇದು ಒಂದು ಸಮಾಜದಾಗ ಸರಿ ಅನಿಸೋದಿಲ್ಲ. ಅದಕ್ಕೆ ಇನ್ನೂ ಏನೇ ಹೆಚ್ಚು ತಪ್ಪಿಲ್ಲ, ಸರಿ ಸಮಾನತೆ ಎಲ್ಲರಿಗೂ ಮುಟ್ಟೋಂಗೆ ವ್ಯವಸ್ಥೆ ಇವತ್ತಿನ ದಿವಸ ಶಾಸಕರು ಮಾಡಬೇಕಂತ ತಿಳಿದು ನಿಮ್ಮ ಮುಖಾಂತರ ಕೇಳಿ.